ಪಕ್ಷ ಹತ್ತತ್ರ ಪ್ರಚಂಡ ಬಹುಮತದಿಂದ ಆಶೀರ್ವಾದ ಮಾಡಿರ್ತಕ್ಕಂತ ಐತಿಹಾಸಿಕವಾದಂತ ಒಂದು ತೀರ್ಪು ನೀಡಿರ್ತಕ್ಕಂತ ಪುಣ್ಯಾತ್ಮ ತಂದೆ ತಾಯಂದ್ರಿಗಳು ಕನ್ನಡ, ನೀವು ನಮ್ಮ ತಂದೆಯವರಲ್ಲಿ ಒಂದೇ ಚಿಂತೆ, ಯಾವಾಗ್ಲೂ ಒಂದೇ ಮಾತನಾಡ್ತಾರೆ. ಇನ್ನು 2 ತಿಂಗಳಾಗಿದೆ ಅಷ್ಟೇ ಅವರು ಕೇಂದ್ರ ಸಚಿವರಾಗಿ, ನನ್ನ ಹತ್ರ ಯಾವಾಗ್ಲೂ ಒಂದೇ ಮಾತು ಹೇಳದವರು, ನೋಡಪ್ಪ ನಮ್ಮ ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಹಿಂದುಳಿದಿರ್ತಕ್ಕಂಥ ಜನಾಂಗದ ಸಮುದಾಯದ ಮಕ್ಕಳುಗಳು ಕಷ್ಟಪಟ್ಟು ತಂದೆ ತಾಯಂದ್ರಗಳು ಸಾಲ ಸೋಲ ಮಾಡಿ ಓದಿಸಿದಾರೆ ಕಣಯ್ಯ, ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಾರೆ, ಮಾಸ್ಟರ್ ಡಿಗ್ರಿ ತಗೊಂಡಿದ್ದಾರೆ, ಡಿಗ್ರಿಗಳು ಪಡ್ಕೊಂಡಿದ್ದಾರೆ, ಇವರೆಲ್ಲರಿಗೂ ಕೂಡ ಉದ್ಯೋಗವನ್ನ ನಮ್ಮ ಜಿಲ್ಲೆಯಲ್ಲೇ ಸ್ಥಾಪನೆ ಮಾಡಬೇಕು ಅಂತ ಒಂದು ಕನಸು ಇವತ್ತು ನಮ್ಮ ನಾಯಕರಾದಂತ ಕುಮಾರಣ್ಣ ಅವರು ಕಟ್ಕೊಂಡಿದ್ದಾರೆ. ನೂರಕ್ಕೆ ನೂರು ಈ ಕನಸನ್ನ ನನಸು ಮಾಡ್ತಕ್ಕಂಥ ಶಕ್ತಿ ಇವತ್ತು ಆ ಛಲ ಕುಮಾರಣ್ಣನಲ್ಲಿ ಇದೆ ಅಂತ ಹೇಳ್ತಾ ಕೊನೆಯದಾಗಿ ನಾನು ಪ್ರಾಸ್ತವಿಕವಾಗಿ ಮಾತನಾಡಬೇಕಾಗಿತ್ತು. ಶ್ರೀರಂಗಪಟ್ಟಣ ನಿಕಟಪೂರ್ವ ಶಾಸಕರು, ನಮ್ಮ ತಂದೆಯವರ ಅತ್ಯಂತ ಆತ್ಮೀಯವಾಗಿರ್ತಕ್ಕಂತ ರವೀಂದ್ರ ಶ್ರೀಕಂಠಣ್ಣನವರ ತಾಯಿ ಪಾರ್ವತಮ್ಮನವರು ಶಾಸಕರಾಗಿ ಸೇವೆ ಮಾಡಿದ್ರು, ಶಾಸಕರಾಗಿ ಶ್ರೀರಂಗಪಟ್ಟಣದಲ್ಲಿ ಸೇವೆ ಮಾಡಿದ್ರು. ಅವರ ತಂದೆ, ಅವರ ತಾತ, ಅವರ ತಾಯಿಗೆ ಶ್ರೀರಂಗಪಟ್ಟಣದಲ್ಲಿ ಒಂದು ದೊಡ್ಡ ಇತಿಹಾಸ ಇದೆ. ನಿನ್ನೆ ಹೋಗಿದ್ದೆ, ಆ ತಾಯಿಯ ದರ್ಶನ ತಗೊಂಡೆ, ಆಸ್ಪತ್ರೆಯಲ್ಲಿ ಆ ತಾಯಿ ಇದ್ರು, ಅವ್ರ ಆಶೀರ್ವಾದ ತಗೊಂಡು ಅವ್ರ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಈಶ್ವರನಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ, ರವಿ ಅಣ್ಣನಿಗೆ ಸಾಂತ್ವನದಲ್ಲಿ ಧೈರ್ಯವನ್ನು ತುಂಬಿದ್ದೇನೆ. ಆ ತಾಯಿಗೆ ಏನೂ ಆಗೋದಿಲ್ಲ, ಈಶ್ವರನ ಶ್ರೀರಕ್ಷೆ ರವೀಂದ್ರಣ್ಣನ ತಾಯಿ ಪಾರ್ವತಮ್ಮನ ಮೇಲೆ ಇದೆ ಅಂತಕ್ಕಂಥದ್ದನ್ನ ಹೇಳಿ ಬಂದಿದ್ದೇನೆ. ಮತ್ತೊಬ್ರು ಬಿಜೆಪಿಯ ಮುಖಂಡರು ಸಚ್ಚಿದಾನಂದ ಕೂಡ ಇವತ್ತು ಜೊತೆಯಲ್ಲಿದ್ದಾರೆ. ಶನಿವಾರ ದಿನ ಇದೇನು ಹೊಸ್ತಲ್ಲಣ್ಣ, ಈಗ ಕೇಂದ್ರದ ಸಚಿವರು ಬಂದ್ರು, ನಾನು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಜನತಾ ದರ್ಶನ ಮಾಡಿದ್ದೆ, ಅದೇ ರೀತಿ ನಮ್ಮ ಜನಗಳ ಕಷ್ಟ ಸುಖ ಆಲಿಸ್ಬೇಕು ಅಂತ ದೆಹಲಿಯಿಂದ ಬಂದ್ರು. ಇಲ್ಲಿ ಪಾಪ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆದೇಶ ಹೊರಡಿಸ್ತಾರೆ, ಆದೇಶ ಹೊರಡಿಸ್ತಾರೆ ಅಧಿಕಾರಿಗಳು ಹೋಗಬಾರದು ಅಂತ. ಒಬ್ಬ ಕೇಂದ್ರದ ಸಚಿವರು ಬಂದಿದ್ದಾರೆ, ಇವತ್ತು ಜನತಾ ದರ್ಶನ ಮಾಡಿ ಜನಗಳ ಕಷ್ಟ ಸುಖ ಆಲಿಸ್ಲಿಕ್ಕೆ ಬಂದಿದ್ದಾರೆ, ಅವ್ರನ್ನ ತಡೆ ಹಿಡಿತಾರೆ. ಹಾಗಾಗಿ ಈ ಕರೆಂಟ್ ತೆಗೆಯೋದು ಇನ್ನೊಂದು ಈ ತಂತ್ರಗಾರಿಕೆ ಕುತಂತ್ರ ರಾಜಕಾರಣ ನಾವು ನೋಡ್ಕೊ ಬಂದಿದ್ದೀವಿ. ಒಂದು ಮಾತು ಹೇಳ್ತೀನಿ ಶಿವಕುಮಾರ ಅಣ್ಣ, ಶಿವಕುಮಾರ ಅಣ್ಣನಿಗೊಂದು ಕೊನೆ ಮಾತು. ಪಾಪ 2000 ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಅಲ್ಲೊಬ್ಬ ರಾಮನಗರದಲ್ಲೊಬ್ಬ ಕೂಪನ್ ಶಾಸಕ ಅವನೇ, ಆ ಕೂಪನ್ ಹಂಚ್ಲಿಕ್ಕೆ ಯಾರು ಕುಮ್ಮತ್ ಕೊಟ್ರು, ಯಾರ ತಲೆನಲ್ಲಿ ಪಾಪ ಅಂತ ಆಲೋಚನೆಗಳು ಬರುತ್ತೆ ಅಂತ ನಮಗೂ ಗೊತ್ತಿದೆ. ಆದ್ರೆ ಈಗ ನಡೀತಲ್ಲ ಲೋಕಸಭಾ ಚುನಾವಣೆಯಲ್ಲಿ ಪಾಪ ಅವರು ಇವರು ಸೋತರು, ಸಹೋದರರು ಸೋತರಲ್ಲ, ಒಂದು ಸೋಲಿಗೆ ಇಷ್ಟ ಹತಾಶ್ರೆ ಆದ್ರೆ ಹೆಂಗೆ? ನಮ್ಮನ್ನ ದೇವೇಗೌಡರನ್ನ ಜೊತೆನಲ್ಲೇ ಇದ್ದು ಕುತ್ತಿಗೆ ಕುಯ್ದ್ರಿ 19 ಕಳೆದ ಚುನಾವಣೆಯಲ್ಲಿ ಅದೆಂತದೋ ತಾಡುಗಳಂಚಿ ಪಾಪ ಅಮಾಯಕರಿಗೆ ದಿಕ್ತಪ್ಸಿದ್ರು, ಒಂದ್ ಸಾಲಿಗೆ ಇಷ್ಟ ಹತಾಶ್ರೆ ಆಗ್ಬಿಟ್ರೆ ಹೆಂಗೆ? ಇನ್ನು ಬಹಳ ದೂರ ಹೋಗ್ಬೇಕು ಕಣ್ ಶಿವಕುಮಾರಣ್ಣ. ದಯಮಾಡಿ ಶಿವಕುಮಾರಣ್ಣನಿಗೆ ಹೇಳ್ತೇನೆ, ನಾವು ಕೂಡ ಒಕ್ಕಲಿಗರೇ, ನಮ್ಮ ಒಕ್ಕಲತನಕ್ಕೆ ಪ್ರಶ್ನೆ ಮಾಡಬೇಡಿ, ನಾವು ರೈತರ ಮಕ್ಕಳ, ದಯಮಾಡಿ ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡಿ. ಇಲ್ಲಿವರೆಗೂ ನಾನು ಸಹಿಸಿಕೊಂಡು ಬಂದಿದ್ದೇನೆ, ನಿಮ್ ತಂದೆ ಕೆಂಪೇಗೌಡರ ಬಗ್ಗೆ ನೀವೇನ್ ಮಾತನಾಡ್ತೀರಿ? ಎಲ್ಲಾದ್ರೂ ನಿಖಿಲ್ ಕುಮಾರ್ ಸ್ವಾಮಿ ನಿಮ್ ತಂದೆ ಕೆಂಪೇಗೌಡರ ಬಗ್ಗೆ ಮಾತನಾಡಿದ್ರೆ ಏನಾಗ್ಬೋದು ಸರ್ ನಿಮ್ಗೆ? ಏನಣ್ಣ, ಒಬ್ಬ ಯುವಕ ಇದ್ದೇನೆ, ಕಿರಿಯ ಇದ್ದೇನೆ, ನೀವು ಬಹಳ ಹಿರಿಯಕರು, ಅನುಭವಿಗಳು, ದಯಮಾಡಿ ನಿಮ್ಮ ಸಂಸ್ಕಾರನ ಮರಿಬೇಡಿ, ಈ ರಾಜ್ಯದ ಜನತೆ ಮುಂದೆ ನಗುಪಾಟ್ಲಾಗಬೇಡಿ, ವಿಷಯಾಧಾರಿತವಾದಂತ ಚರ್ಚೆ ಮಾಡಿ, ರಾಜಕೀಯವಾಗಿ ಟೀಕೆಗಳನ್ನ ಮಾಡಿ, ರಾಜಕೀಯವಾಗಿ ಸಂಘರ್ಷಗಳನ್ನ ಮಾಡಿ, ನಾವು ಸಿದ್ಧರಾಗಿದ್ದೇವೆ. ಆದ್ರೆ ಈ ರೀತಿ ನಿಮ್ಮ ಸಣ್ಣತನದ ರಾಜಕಾರಣ, ಒಂದು ಮಾತು ಹೇಳ್ತೇನೆ, ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ ಶಿವಕುಮಾರಣ್ಣ. ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಆದ್ರೆ ನಿಮ್ಮ ನಡೆಗಳು ನಿರಂತರವಾಗಿ ಜನಗಳ ಹೃದಯದಲ್ಲಿ ಉಳ್ಕೊಳ್ತದೆ. ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ
ಶ್ರೀರಂಗಪಟ್ಟಣದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಹಾಜನತೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಏನು ಎರಡು ಪಕ್ಷದ ಕಾರ್ಯಕರ್ತರು ಹೆಜ್ಜೆಯನ್ನು ಹಾಕಿದ್ದೀರಿ. ಶನಿವಾರ ದಿನ ಮೈಸೂರಿನಲ್ಲಿ ನಡೀತಕ್ಕಂಥ ಮಹಾರಾಜ ಗ್ರೌಂಡ್ ನಲ್ಲಿ ಒಂದು ಬೃಹತ್ ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮದಲ್ಲಿ ದಯಮಾಡಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಈ ಲೂಟಿ ಕೋರರು ಇವತ್ತೇನ್ ಕಾಂಗ್ರೆಸ್ ಇದಾರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಈ ಭ್ರಷ್ಟ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ನಮ್ಮ ಧ್ವನಿ ಅಂತಕ್ಕಂಥ ಒಂದು ಕೆಲಸ ಮಾಡ್ತೇವೆ. ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಜೆಡಿಎಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.